ಅಹಿಂದ ನಾಯಕ ಅನ್ನೋ ಕಾರಣಕ್ಕೆ ಸಿಎಂ ಟಾರ್ಗೆಟ್. ಸಿಎಂಗೆ ತೊಂದರೆ ಕೊಟ್ರೆ ಕಾಂಗ್ರೆಸ್ ಪತನ ಎಂಬ ಲೆಕ್ಕ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಜಮೀರ್ ಅಹಮದ್ ಆಕ್ರೋಶ ವ್ಯಕ್ತಪಡಿಸಿದಂತಹ ಪರಿ ಇದು. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರವೇ ಇಲ್ಲ. ಸರ್ಕಾರವನ್ನ ಅಭದ್ರಗೊಳಿಸಲು ಈ ರೀತಿಯಾಗಿ ಮಾಡಲಾಗ್ತಾ ಇದೆ. ನಾವೆಲ್ಲರೂ ಸಿದ್ದರಾಮಯ್ಯ ಪರವಾಗಿದ್ದೇವೆ ಅಂತ ಜಮೀರ್ ಅಹಮದ್ ಹೇಳ್ತಾರೆ. ಪ್ರಾಸಿಕ್ಯೂಷನ್ ಮನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಎಲ್ಲರಿಗೂ ಮುಖ್ಯಮಂತ್ರಿ, ನಿಮ್ಮ ಮಾಧ್ಯಮದವ್ರಿಗೂ ಅವರೇ ಮುಖ್ಯಮಂತ್ರಿ, ನನಗೂ ಅವರೇ ಮುಖ್ಯಮಂತ್ರಿ, ರಾಜ್ಯದ ಜನಕ್ಕೆ ಮುಖ್ಯಮಂತ್ರಿ. ಅವ್ರ ಬಗ್ಗೆ ಯಾರೋ ಜುಲೈದಲ್ಲಿ 26ನೇ ತಾರೀಖಿಗೆ ಒಂದು ದೂರು ಕೊಡ್ತಾರೆ, ಅಬ್ರಾಹಿಂ ಅಂತ ಹೇಳ್ಬಿಟ್ಟು ಒಂದು ದೂರು ಕೊಡ್ತಾರೆ. ಈ ಇಸ್ ಎ ಪ್ರೈವೇಟ್ ಕಂಪ್ಲೇಂಟೆಂಟ್, ಪ್ರೈವೇಟ್ ಕಂಪ್ಲೇಂಟ್. ಅವನು ದೂರು ಕೊಡ್ತಾರೆ ಅದೇ ದಿನ ಸಾಯಂಕಾಲ, ಅದೇ ದಿನ ಸಾಯಂಕಾಲ ನೋಟಿಸ್ ಸರ್ವ್ ಮಾಡಿ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತೀರಲ್ಲ ಸ್ವಾಮಿ. ನಾವು ಕೇಳ್ತಾ ಇದ್ದೀನಂದ್ರೆ ಅದಕ್ಕಿಂತ ಮುಂಚೆ ಲೋಕಯುಕ್ತ ಅವರು ನವೆಂಬರಲ್ಲಿ ಅಂದ್ರೆ 8 ತಿಂಗಳ ಹಿಂದೆ ಲೋಕಯುಕ್ತ ಅವರು ನಮಗೆ ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ. ಬರೀ ಕುಮಾರಸ್ವಾಮಿಗಿಲ್ಲ, ಕುಮಾರಸ್ವಾಮಿಗೆ ಮಾತ್ರ ಅಲ್ಲ, ಜೊಲ್ಲೆ ಅವರಿದ್ದಾರೆ, ನಿನಾರಿ ಅವರಿದ್ದಾರೆ, ಜನಾರ್ದನ್ ರೆಡ್ಡಿ ಅವರಿದ್ದಾರೆ, 4 ಜನಕ್ಕೆ ಕೊಟ್ಟಿಲ್ಲ. ಇದನ್ನ ಯಾವ ನ್ಯಾಯ ಸ್ವಾಮಿ? ಆಮೇಲೆ ಸಿದ್ದರಾಮಯ್ಯದಲ್ಲಿ ಪಾತ್ರ ಏನಿದೆ? ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್, ಬ್ಯಾಕ್ವರ್ಡ್ ಅವರು ಯಾರು ದೇವರಾಜ ಸಾಹೇಬ್ ಮೇಲೆ ಯಾರು ಮುಖ್ಯಮಂತ್ರಿ ಆಗಿಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ದೇವರಾಜ ಸಾಹೇಬ್ ಆದ್ಮೇಲೆ ಯಾರು ಮುಖ್ಯಮಂತ್ರಿ ಆಗಿಲ್ಲ. ಇವ್ರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವ್ರ ಪಾಪ್ಯುಲಾರಿಟಿ ಸಹಿಸಕ್ಕೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಏನಾದ್ರು ತೊಂದರೆ ಕೊಟ್ರೆ ಕಾಂಗ್ರೆಸ್ ತೆಗಿಬಹುದು ಅಂತ ಅವ್ರ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಇದ್ದಾರೆ? ಎಲ್ಲ MLAಗಳು ಇದ್ದಾರೆ, ಎಲ್ಲ ರಾಜ್ಯ ಎಲ್ಲರಿಗಿಂತ ಹೆಚ್ಚಾಗಿ ರಾಜ್ಯ ಜನ ಇದ್ದಾರೆ. 7 ಕೋಟಿ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಅವ್ರು ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.